ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅವಲಕ್ಕಿಯಿಂದ ಒಂದು ಹೊಸ ರೀತಿಯ ಸ್ನ್ಯಾಕ್ಸ್ನ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಇದನ್ನು ಅವಲಕ್ಕಿ ವಡೆ ಅಂತನಾದ್ರು ಕರಿಬೋದು, ಅಥವಾ ಅವಲಕ್ಕಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತನಾದ್ರು ಕರಿಬೋದು. ನೀವು ಇದಕ್ಕೆ ಯಾವ ಹೆಸರು ಇಡ್ತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಇದಕ್ಕೆ ಅವಲಕ್ಕಿ ಹಾಕಿದ್ದೀವಿ ಅಂತ ತಿನ್ನೋರಿಗೆ ನೀವಾಗೆ ಹೇಳೋವರೆಗೂ ಗೊತ್ತಾಗೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ಅವಲಕ್ಕಿ ವಡೆ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಬಟ್ಲು ಅವಲಕ್ಕಿನ ತೊಗೊಂಡು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ತಾ ಇದ್ದೀನಿ. ಇಲ್ಲಿ ಜಾಲರಿಗೆ ಅವಲಕ್ಕಿ ಹಾಕಿರೋದ್ರಿಂದ ಕೆಳಗಡೆ ನೀರೆಲ್ಲ ಬಸಿಯುತ್ತೆ, ಹಾಗೆ ಅವಲಕ್ಕಿನೂ ಸಹ ಒಂದು 10 ನಿಮಿಷ ಅದರಲ್ಲೇ ಬಿಟ್ಟರೆ ನೆಂದಿರುತ್ತೆ. ನೆಂದಿರೋಂತಹ ಅವಲಕ್ಕಿನ ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ಒಂದು ಆಲೂಗೆಡ್ಡೆನ ಸಿಪ್ಪೆನ ತೆಗೆದು ತುರಿದು ಹಸಿದೇ ತೊಗೊಂಡಿದ್ದೀನಿ. ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ನ ಒಂದು 1/2 ಸ್ಪೂನು, ಇದು ಖಾರ ಇರೋ ಮೆಣಸಿನ್ಕಾಯಿಂದು ಚಿಲ್ಲಿ ಫ್ಲೇಕ್ಸು, ಹಾಗಾಗಿ 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಪ್ಯಾಕೆಟಲ್ಲಿ ಆರಿಗೆನೊ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಚಾಟ್ ಮಸಾಲನ 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಬೇಕಿದ್ರೆ ನೀವು ಒಂದು ಬಟ್ಲು ಸಬ್ಬಸಿಗೆ ಸೊಪ್ಪನ್ನ ಬೇಕಿದ್ದರೂ ಹಾಕ್ಕೊಳ್ಬೋದು. ಅವಲಕ್ಕಿ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿರ್ತೀರೋ ಅಷ್ಟು ಈರುಳ್ಳಿ ಮತ್ತು ಆಲೂಗೆಡ್ಡೆನ ತೊಗೊಳ್ಬೋದು. ಒಂದು ಬಟ್ಲಿಗೆ ಒಂದು ಆಲೂಗೆಡ್ಡೆ, ಒಂದು ಈರುಳ್ಳಿ ತೊಗೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಇಲ್ಲಿ ನೀರನ್ನು ಹಾಕ್ಕೊಂಡಿಲ್ಲ, ಅವಲಕ್ಕಿ ನೆಂದಿದೆಯಲ್ಲ ಅದರಲ್ಲೂ ಸ್ವಲ್ಪ ತೇವಾಂಶ ಇರುತ್ತೆ, ಆಲೂಗೆಡ್ಡೆನ ತುರಿದಿರಲ್ಲೂ ತೇವಾಂಶ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಈ ಹದಕ್ಕೆ ಬರುತ್ತೆ. ಇಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ, ವಡೆ ಶೇಪಲ್ಲಿ ರೌಂಡ್ ಬೇಕಾದರೆ ರೌಂಡಿಗೆ ಹಾಕ್ಕೊಳ್ಬೋದು, ಇಲ್ಲ ಈ ಥರ ಶೇಪಲ್ಲಿ ಬೇಕಾದ್ರೂ ನೀವು ಹಾಕ್ಕೊಳ್ಬೋದು. ಈ ಥರ ಶೇಪಲ್ಲಿ ಹಾಕ್ಕೊಂಡ್ರೆ ಮಕ್ಕಳಿಗೆ ತುಂಬಾ ಡಿಫ್ರೆಂಟಾಗಿ ಕಾಣುತ್ತಲ್ಲ, ತುಂಬ ಇಷ್ಟಪಟ್ಟು ತಿಂತಾರೆ. ಎಲ್ಲ ಹಿಟ್ಟನ್ನು ಈ ಥರ ಉಂಡೆಗಳನ್ನಾಗಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ 2 ಸ್ಪೂನ್ ಅಕ್ಕಿ ಹಿಟ್ಟಿಗೆ 2 ಸ್ಪೂನು ಬಜ್ಜಿ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಟ್ಟಿರೋಂತಹ ಉಂಡೆಗಳನ್ನ ಹಾಗೆ ಇದರಲ್ಲಿ ಡಿಪ್ ಮಾಡ್ಕೋಬೇಕು. ನೋಡಿ, ಈ ಥರ ಹಿಟ್ಟನ್ನು ಚೆನ್ನಾಗಿ ಅದು 10 ಕೋಟಿಂಗ್ ಆಗಿರಬೇಕು, ಆ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಳ್ಬೇಕು. ಎಲ್ಲ ಉಂಡೆಗಳನ್ನು ಇದೇ ರೀತಿ ನೀವು ಹಿಟ್ಟನ್ನು ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. ಇಟ್ಕೊಂಡ್ಮೇಲೆ ಎಣ್ಣೆ ಬಿಸಿಯಾಗಿದೆ ನೋಡಿ, ನಿಧಾನಕ್ಕೆ ಒಂದೊಂದೇ ಉಂಡೆಗಳನ್ನ ಬಿಡ್ತಾ ಬನ್ನಿ. ನನಗೆ ಇಲ್ಲಿ ಒಂದು ವಡೆನೂ ಕ್ರ್ಯಾಕ್ ಬಂದಿಲ್ಲ, ಹಾಗೆ ಬಿಚ್ಕೊಂಡಿಲ್ಲ, ತುಂಬಾ ಚೆನ್ನಾಗಿ ರೆಡಿಯಾಗಿತ್ತು. ಹಿಟ್ಟಿನ ಕೋಟಿಂಗ್ನ ಸರಿಗೆ ಮಾಡ್ಕೊಳ್ಬೇಕು, ಹಾಗೆ ಅವಲಕ್ಕಿನ ಮತ್ತು ಉಳಿದ ಸಾಮಗ್ರಿಗಳನ್ನೆಲ್ಲ ಕಳಿಸ್ತೀವಲ್ವ, ಅವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಎಣ್ಣೆ ಕಾದಿರೋ ಎಣ್ಣೆಗೆ ಇದನ್ನು ಹಾಕಿದ್ರೆ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇನ್ನೂ ಸೈಜಲ್ಲಿ ನೀವು ಶೇಪಲ್ಲಿ ಸೈಜಲ್ಲಿ ನಿಮಗೆ ಇಷ್ಟ ಬಂದಿರೋ ರೀತಿಯಲ್ಲಿ ಮಾಡ್ಕೊಳ್ಬೋದು. ಖಂಡಿತವಾಗ್ಲೂ ಇದು ಒಡೆಯೋದಿಲ್ಲ, ಬಿಚ್ಕೊಳ್ಳೋದಿಲ್ಲ ಎಣ್ಣೆಗೆ ಹಾಕಿದ್ಮೇಲೆ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪವಾಗೆ ಮಾಡಿರೋದ್ರಿಂದ ಉರಿ ಕಮ್ಮಿ ಮಾಡಿಕೊಂಡು ಚೆನ್ನಾಗಿ ತಿರುಗಿಸಿ ತಿರುಗಿಸಿ ಬೇಯಿಸಿದ್ರೆ ಒಳಗಡೆ ಸಹ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಉಳಿದ ಉಂಡೆಗಳನ್ನೂ ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಿಟ್ಟನ್ನು ಕಲಸಿ ಒಂದು ಸೈಡಲ್ಲಿ ನೀವು ಉಂಡೆಗಳನ್ನಾಗೆ ಮಾಡಿಟ್ಕೊಂಡ್ರೆ ಬೇಗ ಫ್ರೈ ಮಾಡ್ಕೊಳ್ಬೋದು. ಕಡಲೆಬೇಳೆ ವಡೆಗಿಂತ ಬೇಗ ಫ್ರೈ ಆಗಿರುತ್ತೆ, ಹಾಗೆ ರುಚಿನೂ ಸಹ ನಿಮಗೆ ಬೇರೆ ಬಜ್ಜಿ ಬೋಂಡ ವಡೆಗಿಂತ ತುಂಬಾ ಡಿಫ್ರೆಂಟಾಗಿರುತ್ತೆ. ಒಂದ್ಸಲ ಅವಲಕ್ಕಿನಲ್ಲಿ ಈ ಥರ ಸ್ನ್ಯಾಕ್ಸ್ನ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಮನೇಲಿ ಯಾರೂ ಇದರಲ್ಲಿ ನೀವು ಹಾಗೆ ಹೇಳೋವರೆಗೂ ತಿನ್ನೋರಿಗೆ ಖಂಡಿತವಾಗ್ಲೂ ಟೇಸ್ಟು ಗೊತ್ತಾಗಲ್ಲ, ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಇದಕ್ಕೆ ಯಾವ ಹೆಸರು ಇಡಬೇಕು ಅಂತ ಇಷ್ಟ ಆಗುತ್ತೆ ಆ ಹೆಸರನ್ನು ಕಮೆಂಟ್ ಮಾಡಿ ತಿಳಿಸಿ. ಒಂದ್ಸಲ ಮಕ್ಕಳಿಗೆ ಸಂಜೆ ಸ್ಕೂಲಿಂದ ಬಂದಾಗ ಈ ಸ್ನ್ಯಾಕ್ಸ್ನ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಊಟಕ್ಕೆ ತಿಳಿಸಾರು ದಾಲ್ ಜೊತೆನೂ ಸಹ ನಂಚ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಒಳಗಡೆನೂ ಸಹ ಚೆನ್ನಾಗಿ ಬೆಂದಿದೆ, ರುಚಿ ಅಂತೂ ತುಂಬ ಅದ್ಭುತವಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ. ಇದೇ ರೀತಿ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಿರೋರಾದರೆ ಪ್ಲೀಸ್ ಪೇಜ್ನ ಫಾಲೋ ಮಾಡಿ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ. ಧನ್ಯವಾದಗಳು.